अवकाश कल्पिसिकोट्टिदक्के नानु निमगे धन्यवादगळन्नु हेळ्तीनि। नन्न क्षेत्र गडि भागदल्लिदे, ओंद कडे कुप्पंगे इन्नोंद कडे वीकौट, तमिळ्नाडु राज्यक्के होगबेकागलि आंध्र राज्यक्के होगबेकाद्रु ಚೆನ್ನೈಗೆ ಹೋಗಬೇಕಾದ್ರು ನನ್ನ ಕ್ಷೇತ್ರನೇ ನನ್ನ ಕ್ಷೇತ್ರ ಮುಖಾಂತರ ಹೋಗ್ತಾರೆ ತಿರುಪತಿಗೆ ಹೋಗಬೇಕಾದ್ರು ಆ ಕ್ಷೇತ್ರದಲ್ಲಿ ಪ್ರತಿ ಸಂದರ್ಭದಲ್ಲಿ ಗಡಿ ಭಾಗದಿಂದ ಬರುವಂತ ಸಂದರ್ಭದಲ್ಲಿ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಆ ಚೆಕ್ ಪೋಸ್ಟ್ನ ಎಲ್ಲ ಸರಿಯಾದ ರೀತಿ ನೋಡಿಕೊಳ್ಳುವಂತದ್ದು ವ್ಯವಸ್ಥಿತವಾಗಿ ಆಗಲಿಲ್ಲ। ಅದು ಒಂದೇ ಸಮಸ್ಯೆ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಬಹಳ ಜನ ಕಾರ್ಮಿಕರು ಟ್ರೈನ್ ಮುಖಾಂತರ ಪ್ರತಿ ದಿನ ಬೆಂಗಳೂರಿಗೆ 10 ರಿಂದ 15000 ಕಾರ್ಮಿಕರು ಪ್ರಯಾಣ ಮಾಡುತ್ತಾ ಇದ್ದರು। ಕಳೆದ 5-6 ತಿಂಗಳಲ್ಲಿ ಪ್ರಯಾಣ ಸ್ಥಗಿತ ಆಗಿದೆ, ಟ್ರೈನ್ ಫೆಸಿಲಿಟೀಸ್ ನಿಲ್ಲಿಸಾಕಿದೀವಿ, ಬಸ್ ಫೆಸಿಲಿಟೀಸ್ ನಿಲ್ಲಿಸಾಕಿದೀವಿ। ನನ್ನ ಕ್ಷೇತ್ರಕ್ಕೆ ಮಾನ್ಯ ಕಾರ್ಮಿಕ ಸಚಿವರು ಈಗಾದರೂ ನನಗೆ ಗಮನ ಕೊಡಬೇಕಾಗುತ್ತೆ, ಮಾನ್ಯ ಕಾರ್ಮಿಕ ಸಚಿವರು ಈಗ ನನಗೆ ಗಮನ ಕೊಡಬೇಕಾಗುತ್ತೆ। ನನ್ನ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾರೆ, ನನ್ನ ಗಮನಕ್ಕೆ ತರದೆ ಪ್ರಯಾಣ ಮಾಡ್ತಾರೆ, ನನಗೆ ಬಹಳ ನೋವಿದೆ। ನನ್ನ ಕ್ಷೇತ್ರದಲ್ಲಿ 15 ರಿಂದ 20000 ಜನ ಅಸಂಘಟಿತ ಕಾರ್ಮಿಕರು, ಕೂಲಿ ಕಾರ್ಮಿಕರು ಬೆಳಗ್ಗೆ ಎದ್ದರೆ ತಮ್ಮ ಜೀವನ ಮಾಡೋದಕ್ಕೋಸ್ಕರ ಟ್ರೈನ್ ಹತ್ತಾ ಇದ್ರು। ಯಾಕೆ ನೋವಿಂದ ಹೇಳ್ತಾ ಇದೀನಿ, ಖಂಡಿತ ಅವರು ಗಮನ ಹರಿಸಬೇಕು। ನನ್ನ ಜಾಗದಲ್ಲಿ ಹಿಂದೆ ಮೈನಿಂಗ್ ನಡೀತಾ ಇತ್ತು, ಅಲ್ಲಿ ಸೈನೈಡ್ ಡಂಪ್ಸ್ ಇದಾವೆ, ಇನ್ಫೆಕ್ಷನ್ಸ್ ರೇಟ್ ಜಾಸ್ತಿ ಇದೆ, ಲಂಗ್ಸ್ ಇನ್ಫೆಕ್ಷನ್। ಬೇರೆ ಎಲ್ಲ ಶಾಸಕರು ಮಾತಾಡೋ ಹೋಗಿ ಹೇಳ್ತಾ ಇದ್ರು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ 5 ಲಕ್ಷ, 3 ಲಕ್ಷ, 2 ಲಕ್ಷ ಬಿಲ್ ಆಗುತ್ತೆ ಅಂತ। ನನ್ನ ಕ್ಷೇತ್ರದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಕುಪ್ಪಂಗೆ ಹೋಗ್ಬೇಕು, ಕುಪ್ಪಂ ಹಾಸ್ಪಿಟಲ್ಗೆ ಹೋಗ್ಬೇಕು, ತಪ್ಪಿದ್ರೆ ಬೆಂಗಳೂರಿಗೆ ಬರಬೇಕಾಗುತ್ತೆ। ಪ್ರೈವೇಟ್ ಹಾಸ್ಪಿಟಲ್ ಸರ್ವಿಸಸ್ ಕೂಡ ನಮ್ಮಲ್ಲಿಲ್ಲ। ಆಮೇಲೆ ನಮ್ಮ ಆರೋಗ್ಯ ಸಚಿವರು ಜವಾಬ್ದಾರಿ ತಗೋಬೇಕಾಗುತ್ತೆ, ನಮ್ದೆಲ್ಲ ಬಯಲ್ ಸೀಮೆ, ಬರಗಾಲದಿಂದ ತತ್ತರಿಸುವಂತ ಜಾಗದಲ್ಲಿ ಎಷ್ಟು ಸತಿ ಎಲ್ಲ ಶಾಸಕರನ್ನು ಕರೆದು, ಆ ಜಿಲ್ಲೆಯಲ್ಲಿರುವಂತ ಎಲ್ಲ ಶಾಸಕರನ್ನು ಕರೆದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ ಪ್ರವಾಸ ಮಾಡಿದಾರಷ್ಟೇ। ನಾನು ಸಭಾಧ್ಯಕ್ಷರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಈ ವಿಚಾರನ ತಿಳಿಸೋ ಪ್ರಯತ್ನ ಮಾಡ್ತಾ ಇದೀನಿ। ನಾವು ಅವರನ್ನ ಭೇಟಿ ಮಾಡಕ್ಕೆ ಹೋದ್ರೂ ಕೂಡ ಅರ್ಧ ಗಂಟೆ ಅಲ್ಲ 10 ನಿಮಿಷ ಕೂಡ ನಮ್ಮನ್ನ ಕಾಯಿಸ್ತಾ ಇರಲಿಲ್ಲ। ಆ ವಯಸ್ಸಲ್ಲಿ ನಾನು ಅವ್ರನ್ನ ತುಂಬಾ ಗೌರವವಾಗಿ ಹೇಳ್ತೀನಿ, ನಾವೆಲ್ಲಾದ್ರೂ ಆಚೆ ಕಾಯ್ತಾ ಇದ್ದೀವಿ ಅಂತಂದ್ರೆ 10 ನಿಮಿಷದಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು। ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಆದಾಗ ನನ್ನ ಕ್ಷೇತ್ರದಲ್ಲಿ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗಿ ಒಂದು ತಾಯಿ ಪ್ರೆಗ್ನೆಂಟ್ ಇದ್ದವರು ಅಂದ್ರೆ ತುಂಬಾ ಬಸರಿ, ಆ ತಾಯಿ ಕೆಲವೊಂದು ದಾರಿಗಳು ರಸ್ತೆ 3-4 ತಿಂಗಳು ಮಳೆಯಿಂದ ರಸ್ತೆ ಸರಿಯಾದ ರೀತಿ ಇಲ್ಲ, ನಿನ್ನ ಮಗಳಿಗೆ ಈ ತರ ನೋವು ಬಂದಾಗ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ, ಹಾಸ್ಪಿಟ್ಲ್ಗೆ ಹೋಗೋ ದಾರಿ ಅಂದ್ರೆ ನೀನ್ ಮನೇಲಿ ಸುಮ್ಮನೆ ಹಾಗೆ ಕುತ್ಕೋತಾ ಇದ್ದ ಅಂತ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಪದೇ ಪದೇ ಪ್ರಯತ್ನ ಮಾಡಿದ್ರೆ ನಾನು ಬರ್ತೀನಿ ಅಂತ ಗೊತ್ತಿದ್ರು ನನ್ನ ಮಳೆಯಲ್ಲಿ 4 ಗಂಟೆ ಕಾಲ ನಿಲ್ಲಿಸ್ತಾರೆ, ಅಷ್ಟು ಅವಮಾನವಾಗಿ ನಡ್ಕೋತಾರೆ ಶಾಸಕರು। ಹೆಣ್ಮಕ್ಳು ಅಂದ್ರೆ ಏನು ಕೆಲಸ ಬರಲ್ಲ, ಅವ್ರಿಗೆ ಎಷ್ಟು ಅವಮಾನ ಮಾಡ್ಬೇಕು ಅಷ್ಟು ಅವಮಾನ ಮಾಡ್ತಾರೆ। ಆ ನೋವು ನನ್ನಲ್ಲಿ ಇದೆ ಇವತ್ತು ಕೂಡ, ನಾನು ಕೆಲಸ ತಗೊಳಕ್ಕಾಗಲ್ಲ। ಜಿಲ್ಲಾಡಳಿತ ಅಂದ್ರೆ ಸರ್ಕಾರ, ಸರ್ಕಾರದ ಒಂದು ಅಂಗ, ನಮ್ಮ ನೋವೇನು 10 ತಿಂಗಳಾಗಿದೆ, ಹಿಂದೆ ಇದ್ದ ಜಿಲ್ಲಾಡಳಿತ ಜಿಲ್ಲಾ ಅಧಿಕಾರಿ ಅಂದ್ರೆ DC ಅವರು ಸೈನ್ ಮಾಡಿದಾರೆ, ನನಗೆ ಮಾಹಿತಿ ಇಲ್ಲ ಅಂತಾರೆ, ಕೇಸ್ ಹಾಕ್ತೀನಿ ಅಂತಾರೆ ನನ್ನ ಮೇಲೆ। ನಾನು ಜನರ ಸಮಸ್ಯೆ ವಿಚಾರವಾಗಿ ನಾನು ಅವ್ರ ಹತ್ರ ಹೋಗಿ ನಿಂತೆ, ಪದೇ ಪದೇ ಪ್ರಯತ್ನ ಮಾಡಿದೆ, ಅವ್ರನ್ನ ಕನ್ವಿನ್ಸ್ ಮಾಡ್ಕೊಳಕ್ ಆಗ್ಲಿಲ್ಲ। ಯಾಕಂದ್ರೆ ನಾವು ನಿಮ್ಮ ಸ್ವಪಕ್ಷೀಯರಲ್ಲ, ಆದ್ರೆ ಜನರ ಸಮಸ್ಯೆ ಬಂದಾಗ ಸಮಸ್ಯೆ ತಾನೇ ದೊಡ್ಡದು, ಪಕ್ಷನ ನಾನು ನಿಮಗೆ ಹೇಗಾದ್ರೂ ತಿಳಿಸ್ಬೇಕು ಅನ್ನೋಂತ ವಿಚಾರವಾಗಿ ಮಾತುಗಳನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಅನ್ಯಥಾ ಭಾವಿಸಬಾರ್ದು। ನನ್ನ ಜಾಗದಲ್ಲಿ ನಿಜವಾಗ್ಲೂ ಸಂಕಷ್ಟ ಇದೆ, ಪ್ರತಿದಿನ ಏನೇ ಕಾಯಿಲೆ ಬರಲಿ ನನ್ನಲ್ಲಿ ಅದೊಂದು ಸಮಸ್ಯೆ ಇದೆ। ನನ್ನ ಕ್ಷೇತ್ರದಲ್ಲಿ ಮೈನಿಂಗ್ ಅಲ್ಲಿ ಕೆಲಸ ಮಾಡಿರೋ ಎಷ್ಟೊಂದು ಜನಕ್ಕೆ ಆ ಸೈನೈಡ್ ಡಂಪ್ಸ್ ಇಂದ ಲಂಗ್ಸ್ ಇನ್ಫೆಕ್ಷನ್ ಬರುತ್ತೆ, ಲಂಗ್ಸ್ ಇನ್ಫೆಕ್ಷನ್ ಅವ್ರನ್ನ ನಾವು ಬೆಂಗಳೂರು ಜಯದೇವ ಅವ್ರಿಗೂ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಮಾರ್ಗ ಮಧ್ಯದಲ್ಲಿ ಎಷ್ಟು ಸತಿ ಬೇಕಾದ್ರೂ ಅವ್ರಿಗಿಂತ ಅನಾಹುತಗಳಾಗಿದ್ದಾವೆ। ರಿಟೈರ್ಡ್ ಆದ್ಮೇಲೆ ಅವ್ರ ಲೈಫ್ನ ಆ ಮೈನಿಂಗ್ ಚಿಕ್ಕ ಚಿಕ್ಕ ಶೆಡ್ ಅಲ್ಲಿ ಇದ್ದಾರೆ ಸರ್, ಒಬ್ಬರೇ ಒಬ್ರು ಸರ್ ಜಗದೀಶ್ ಶೆಟ್ಟರ್ ಮಾತ್ರ ಖಂಡಿತವಾಗೂ ಅವ್ರ ಆಫೀಸಿಂದ ತಿಳಿಸಿ ನನ್ನ ಹತ್ರ ಬಂದಿದ್ದಾರೆ। ಇನ್ನು ಪ್ರಭು ಚೌಹಾನ್ ಸರ್ ಬರ್ತಾರೆ, ಅವರು ಕೂಡ ನಮಗ್ ತಿಳಿಸಿದೆ, ಪ್ರತಿ ತಿಂಗಳು ಒಂದೊಂದು ಮಂತ್ರಿಗಳು ಬಂದಿದ್ದಾರೆ ಸರ್, ಒಬ್ರು ಅಲ್ಲಿ ಸ್ಥಳೀಯವಾಗಿರುವಂತಹ ಶಾಸಕರನ್ನ ಕರೆದು ಸಮಸ್ಯೆ ಏನಪ್ಪ ನಮ್ಮ ಕ್ಷೇತ್ರದ್ದೇ ಸಾಕು, ನಾವಷ್ಟು ದೊಡ್ಡವರಲ್ಲ, ಇಡೀ ಜಿಲ್ಲೆ ಅಂತ ಮಾತಾಡೋಷ್ಟು ದೊಡ್ಡವರಲ್ಲ ಸರ್, ನಮ್ಮ ಕ್ಷೇತ್ರದ್ದೇನು ಅಂತ ಜಿಲ್ಲಾ ಹಂತದಲ್ಲಿ ಬಂದಾಗ 10 ನಿಮಿಷ ಅವತ್ತೆಲ್ಲ ಪಕ್ಷದವ್ರನ್ನ ಮಾತಾಡ್ಲಿ, ರಿವ್ಯೂ ಮೀಟಿಂಗ್ಸ್ ಮಾಡ್ಲಿ, ಬನ್ನಿ ನಾನು ಇಂಥ ಜಾಗದಲ್ಲಿ ಸಿಗ್ತೀನಿ ಅಂತ ಕನಿಕರ ಇಲ್ಲ ಸರ್। 5-6 ತಿಂಗಳು ತುಂಬಾ ಪರದಾಡಿದ್ವಿ, ಯಾರಾದ್ರೂ ಮಾಸ್ಕ್ ಹಾಕೊಳ್ಳಿ ಸಿಗ್ತಾರೆ, ಫೋನ್ ಕೊಡಲ್ಲ ಸರ್, ಯಾವ ಮಂತ್ರಿಗಳಿಗೂ ಫೋನ್ ಕೊಡಲ್ಲ, ಸಮಸ್ಯೆ ಇದೆ ಅಂತ ಹೇಳೋಣ ಅಂತಂದ್ರೆ ಫೋನ್ ಕೊಡಲ್ಲ ಸರ್।
ನನ್ನ ಜಾಗದಲ್ಲಿ ಇವತ್ತವರೆಗೂ ಸರ್ ಆ ಟ್ರೈನ್ ನ ನಂಬಿಕೊಂಡು ಬದುಕ್ತಾ ಇದ್ದವರು 15,000 ಜನ ತದನಂತರ ಅವರನ್ನ ರಾತ್ರಿ ಬೆಳಗ್ಗೆ ಎಲ್ಲ ಶಿಫ್ಟ್ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಿದ್ದೆ ಆಟೋ ಚಾಲಕರು ಇರ್ತಾರಲ್ಲ 15,000 ಅವರ ಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ ಸರ್ ಏನು ಅವರಿಗೆ ನ್ಯಾಯವಾಗಿ ಏನು ಸರ್ಕಾರ ಸೌಲತ್ತು ಮುಟ್ಟೋ ಅಂತ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡಲಿಲ್ಲ ನೀವೇನು ಅನುದಾನಗಳನ್ನು ಕೊಡೋ ಅಂತದಲ್ಲಿ ಕಷ್ಟ ಬಿದ್ದಿದ್ದೀರಾ ಅವರು ಮುಟ್ಸಿ ಅಂತ ಹೇಳಿದಿರಾ ನೇಕಾರರಿಗೆ ಹೇಳಿದಿರಾ ಸವಿತಾ ಸಮಾಜಕ್ಕೆ ಹೇಳಿದಿರಾ ಮಡಿವಾಳದವರಿಗೆ ಹೇಳಿದಿರಾ ಆಟೋ ಚಾಲಕರಿಗೆ ಹೇಳಿದಿರಾ ಮತ್ತೆ ಪ್ರೈವೇಟ್ ಬಸ್ ಅಲ್ಲಿ ಕೆಲಸ ಮಾಡುವಂತ ಬಸ್ ಡ್ರೈವರ್ಸ್ ಅಲ್ಲಿ ಕಂಡಕ್ಟರ್ಸ್ ಎಲ್ಲಾ ತರದವರಿಗೂ ಯಾವ ರೀತಿ ಕಷ್ಟ ಆಗಿರುತ್ತೆ ಅಂತ ಕಾರ್ಮಿಕ ವಲಯದಲ್ಲಿ ಎಷ್ಟು ಜನ ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅವರಿಗೆ ಖಂಡಿತವಾಗೂ ಅನ್ಯಾಯ ಆಗಿದೆ ಸರ್ ನೀವು ಇದಕ್ಕೆ ಇಂತ ವಿಚಾರಗಳಲ್ಲಿ ನಾವು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಸರ್ ಎಚ್ಚೆತ್ತುಕೊಂಡು ಖಂಡಿತವಾಗೂ ಬರುವಂತ ದಿನಗಳಲ್ಲಿ ಇವು ಪ್ರಬಲವಾಗಿರುವಂತ ಸಮಸ್ಯೆ ಆಗಬಾರದು ನನ್ನ ಜಾಗದಲ್ಲಿ ರೈತರು ಬೆಳೆ ಬೆಳೆದ್ರು ಸರ್ ಎಪಿಎಂಸಿ ಮಾರ್ಕೆಟ್ ಗೂ ಎತ್ತುಕೊಂಡು ಹೋಗಕಾಗದೆ ಕೊನೆಗೆ ಚೆನ್ನೈ ಮಾರ್ಕೆಟ್ ಗೂ ಎತ್ತುಕೊಂಡು ಹೋಗಕಾಗದೆ ವಿ ಕೋಟಾ ಮಾರ್ಕೆಟ್ ಗೂ ಎತ್ತುಕೊಂಡು ಹೋಗಕಾಗದೆ ಆ ಎಲ್ಲಾ ಬೆಳೆದಿರೋ ತರಕಾರಿನೂ ರೋಡ್ ಅಲ್ಲಿ ಸುರಿದು ಟೊಮೆಟೋ ಆಗ್ಲಿ ಹೂವು ಆಗ್ಲಿ ಏನೇನ್ ತರಕಾರಿ ಬೆಳೆದ್ರು ಎಲ್ಲಾ ಅಲ್ಲಿ ಸುರಿದು ಸಾಲಗಾರರಾದ್ರು ಸರ್ ಆದ್ರೆ ನಮ್ಮ ರೈತರು ತುಂಬಾ ಸ್ವಾಭಿಮಾನ ಸರ್ ಯಾರು ಸಾವು ಕ್ಷರಣ ಆಗ್ಲಿಲ್ಲ ಸರ್ ನೀವು ಅವ್ರನ್ನ ಮೆಚ್ಚಬೇಕು ಸರ್ ಈ ದಿನ ಎಲ್ಲರೂ ಬೆಳೆಯೋದು ನಿಲ್ಲಿಸಲಿಲ್ಲ ರಾಗಿ ಬೆಳೆದ್ರು ಭತ್ತ ಬೆಳೆದ್ರು ಕಡಲೆಕಾಯಿ ಬೆಳೆದ್ರು ಉರುಳೆ ಬೆಳೆದ್ರು ಆದ್ರೆ ಒಬ್ಬರು ಕೂಡ ಸಾಲಗಾರರಾದ್ರೆ ಬಿಟ್ರೆ ಬೆಲೆ ಸಿಗ್ಲಿಲ್ಲ ಸರ್ ಒಂದೊಂದು ಬಾಕ್ಸ್ 50 ರೂಪಾಯಿ ಹೋಗ್ಲಿಲ್ಲ ಸರ್ ಟೊಮೆಟೋ ತುಂಬಾ ನೋವಿಂದ ಹೇಳ್ತೀನಿ ಸರ್ ಎಲ್ಲ ಮನೆಯಲ್ಲಿ ಒಡವೆಗಳನ್ನೆಲ್ಲ ಅಡ ಇಡ್ತಾರೆ ಸರ್ ಬೆಳೆ ಬೆಳಿಬೇಕು ಅನ್ನುವಂತ ಸಂದರ್ಭದಲ್ಲಿ ಎಲ್ಲೂ ಸಾಲ ಸಿಗಲ್ಲ ಯಾ ಬ್ಯಾಂಕು ಅವರನ್ನ ಕರೆದು ಗೌರವದಿಂದ ಸಾಲ ಕೊಡಲ್ಲ ಸರ್ ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ ಅಂತಂದ್ರೆ ಬ್ಯಾಂಕ್ ಒಳಗಡೆನೆ ಆ ಗನ್ ಮ್ಯಾನ್ ಒಳಗಡೆ ಬಿಡಲ್ಲ ಸರ್ ನಮ್ಮ ಭಾಗದಲ್ಲಿ ನಿಜವಾಗ್ಲೂ ರೈತರಿಗೂ ಕಷ್ಟ ಇದೆ ಸರ್ ಕೂಲಿ ಕಾರ್ಮಿಕರಿಗೆ ಕಷ್ಟ ಇದೆ ಸರ್ ಅಸಂಘಟಿತ ವಲಯದಲ್ಲಿ ಇರುವಂತ ಗುರುತಿಸಿಕೊಂಡಿರೋ ಪೇಂಟರ್ಸ್ ಇರಬಹುದು ಎಲೆಕ್ಟ್ರಿಷಿಯನ್ಸ್ ಇರಬಹುದು ಕಾರ್ಪೆಂಟರ್ಸ್ ಇರಬಹುದು ಎಲ್ಲಾ ರೀತಿ ಕೆಲಸ ಮಾಡುವಂತ ಎಲ್ಲರಿಗೂ ಕಷ್ಟ ಇದೆ ಸರ್ ಏನೇ ನೀವು ಕಾರ್ಯಕ್ರಮಗಳನ್ನ ಹುಡುಕಿದ್ರೆ ಅದು ವ್ಯವಸ್ಥಿತವಾಗಿ ಅವರಿಗೆ ಮುಟ್ಟುತ್ತಾ ಇಲ್ವಾ ಅನ್ನುವಂಥದ್ದನ್ನ ನ್ಯಾಯ ಕೊಡಿಸಬೇಕು ಅಂತ ನಾನು ಸದಸ್ಯರ ಮುಖಾಂತರ ನಿಮ್ಮನ್ನ ಕೇಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ 10 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಸರ್ ಒಂದೇ ವಿಚಾರ ಸರ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ 10 ತಿಂಗಳಿಂದ ರಿಟೈರ್ಡ್ ಅಲ್ಲಿ ರಿಟೈರ್ಡ್ ಆಗಿರುವಂತ ಟೀಚರ್ಸ್ ಗೆ ಅಫೀಷಿಯಲ್ಸ್ ಗೆ ವಿಧವಾ ವೇತನ ಮತ್ತೆ ತುಂಬಾ ನೋವಾಗೋದು ಅಂಗವಿಕಲರಿಗೆ ಅವ್ರ ಮನೆಯಲ್ಲಿ ಪೋಷಣೆ ಮಾಡೋದಕ್ಕೆ 1,200 ಅಥವಾ 1,500 ಪೆನ್ಷನ್ ಬರುತ್ತೆ ಸರ್ 10 ತಿಂಗಳು ಬಂದಿಲ್ಲ ಒಂದೇ ಒಂದು K2 ಪ್ರಾಬ್ಲಮ್ ಹೇಳ್ತಾರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಕೆ2 ಸಮಸ್ಯೆ ಅಂದ್ರೆ ಏನು ಬರೀ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅನ್ನುವಂತ ಸತ್ಯಾಂಶ ಹೇಳೋದಕ್ಕೆ ಇವ್ರಿಗೆ ಏನಾಗುತ್ತೆ ಸರ್ ಅಧಿಕಾರಿಗಳಿಗೆ ಭಯ ಬಡವ್ರ ಹತ್ರ ಹೋದ್ರೆ ಎಲ್ಲಿ ಕರೋನಾ ಬರುತ್ತೋ ನಮ್ಗೆ ಹೋದ್ರೆ ಎಲ್ಲಿ ಕರೋನಾ ಬರುತ್ತೋ ಯಾರನ್ನಾದ್ರೂ ಮಾತಾಡ್ಸಿದ್ರೆ ಎಲ್ಲಿ ಕರೋನಾ ಬರುತ್ತೋ ಇಲ್ಲಿ ನಿಮ್ ಸುತ್ತು ಇರುವಂತ ಅಧಿಕಾರಿಗಳ ತರ ಹಳ್ಳಿಗಳಲ್ಲಿರುವಂತವ್ರು ಜಿಲ್ಲಾ ಹಂತದಲ್ಲಿರುವಂತವ್ರು ತಾಲೂಕು ಹಂತದಲ್ಲಿರುವಂತ ಅಧಿಕಾರಿಗಳು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅಲ್ಪ ಸ್ವಲ್ಪ ಕಷ್ಟದಲ್ಲಿರೋರಿಗೆ ನ್ಯಾಯ ಕೊಡಿಸ್ದಂಗ ಆಗುತ್ತೆ ಸರ್ ಅದರ ಜೊತೆಯಲ್ಲಿ ನಾನು ಖಂಡಿತ ಯಾವುದೇ ಮಂತ್ರಿಗಳು ನೀವು ಪ್ರವಾಸ ಮಾಡಿ ತಪ್ಪಿಲ್ಲ ಆದ್ರೆ ಜಿಲ್ಲಾ ಹಂತದಲ್ಲಿ ಬಂದಾಗ ಪ್ರತಿಯೊಬ್ಬ ಶಾಸಕರು ಯಾವುದೇ ಪಕ್ಷದವರಾಗಿರ್ಲಿ ಖಂಡಿತ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂತ ವಿಚಾರದಲ್ಲಿ ಆ ಭಾಗದಲ್ಲಿ ಏನೇನು ಸಮಸ್ಯೆ ಇರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ ನಾವು ಜನಗಳನ್ನ ಪ್ರತಿನಿಧಿಸ್ತೀವಿ ಆದ್ರೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ನೀವು ಅವಕಾಶ ಕೊಡಲ್ಲ ನಮ್ಮ ಜಿಲ್ಲೆಗೆ ಬಂದಾಗ ಅಂದ್ರೆ ಎಷ್ಟು ನೋವಾಗುತ್ತೆ